ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾನು ಪಾವ್ ಭಾಜಿ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆ ನಂತರದಲ್ಲಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಮೊದಲಿಗೆ ಒಂದು ಪ್ಯಾನ್ಗೆ ಒಂದು ಸ್ಪೂನಷ್ಟು ನಾನು ಬೆಣ್ಣೆ ತೊಗೊಂಡಿದ್ದೀನಿ. ನೀವಿಲ್ಲಿ ಎರಡು ಸ್ಪೂನಷ್ಟು ಸಹ ಹಾಕ್ಕೊಳ್ಬೋದು. ಸ್ವಲ್ಪ ನಾನು ಕಮ್ಮಿ ಇಷ್ಟಪಡೋದ್ರಿಂದ ಕಮ್ಮಿ ಹಾಕಿದ್ದೀನಿ. ಆನಂತರದಲ್ಲಿ ಸಣ್ಣಗೆ ಹೆಚ್ಕೊಂಡಿರುವಂತಹ ಈರುಳ್ಳಿನ ಹಾಕ್ತಾ ಇದ್ದೀನಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು. ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ. ನಾನು ಈರುಳ್ಳಿನ ಒಂದು ದೊಡ್ಡ ಈರುಳ್ಳಿ ಒಂದೂವರೆ ಅಷ್ಟು ತೊಗೊಂಡಿದ್ದೆ. ಈಗ ಜೊತೆಗೆ ಟೊಮ್ಯಾಟೊ, ದೊಡ್ಡ ಟೊಮ್ಯಾಟೊ ಅಂದರೆ ಮೀಡಿಯಮ್ಗಿಂತ ಸ್ವಲ್ಪ ದೊಡ್ಡದಾಗಿರುವಂತಹ ಟೊಮೆಟೊ ಎರಡು ತೊಗೊಂಡಿದ್ದೆ. ಇನ್ನು ಕಾಲು ಕಪ್ಪಷ್ಟು ಬಟಾಣಿನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ. ನೀವು ಫ್ರೋಝನ್ನು ತೊಗೊಳ್ಬೋದು, ಇಲ್ಲ ಅಂದರೆ ನೆನೆಸಿರೋಂಥದ್ದು ಸ್ವಲ್ಪ ಇದಕ್ಕೆ ಅಷ್ಟು ಚೆನ್ನಾಗಿ ಹೋಗೋಲ್ಲ, ಆದರೆ ಹಸಿದಾರೆ ತುಂಬ ಚೆನ್ನಾಗಿರುತ್ತೆ. ನೆನೆಸಿದ್ರೆ ಅದನ್ನು ನೀವು ಮೊದಲೇ ಬೇಯಿಸಬೇಕಾಗುತ್ತೆ. ಆ ನಂತರದಲ್ಲಿ ಕ್ಯಾಪ್ಸಿಕಮ್ನ ಹಾಕಿದ್ದೀನಿ, ಒಂದು ಚಿಕ್ಕ ಕ್ಯಾಪ್ಸಿಕಮ್ಮು. ಆಮೇಲೆ ದೊಡ್ಡ ಮೂರು ಆಲೂಗಡ್ಡೆನ ನಾನು ಮೊದಲೇ ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಟಿದ್ದೆ, ಅದನ್ನು ಇದಕ್ಕೆ ಹಾಕಬೇಕು. ಹಾಕಿ ಈಗ ಇದನ್ನು ಚೆನ್ನಾಗಿ ಬೇಯಿಸಬೇಕು, ಅದು ಹಣ್ಣು ಹಣ್ಣಾಗಿ ಬೇಯಬೇಕು. ಆನಂತರ ಇದನ್ನು ಮ್ಯಾಶ್ ಮಾಡಬೇಕು. ನಿಮಗೆ ಗಟ್ಟಿ ಆಗ್ತಾ ಇದೆ ಅಂತ ಅನಿಸಿದರೆ ಅದಕ್ಕೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ನೀವು ಮ್ಯಾಶ್ ಮಾಡ್ಬೋದು. ಸೊ ಮ್ಯಾಶರ್ ಇದ್ದರೆ ಮ್ಯಾಶ್ ಮಾಡ್ಬೋದು. ಈ ಮ್ಯಾಶರ್ ಇಲ್ಲ ಅನ್ನೋರು ಸ್ಪೂನಿನ ಸಹಾಯದಿಂದನೂ ಸಹ ಇದನ್ನು ಮ್ಯಾಶ್ ಮಾಡ್ಕೊಳ್ಬೋದು. ಸೊ ಇದು ಯಾವುದೂ ನಿಮಗೆ ಅಲ್ಲಿ ಗೊತ್ತಾಗಬಾರ್ದು, ಇನ್ನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅನ್ನೋ ಲೆವೆಲ್ಗೆ ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕು, ಅಷ್ಟೇ ಕಾನ್ಸೆಪ್ಟ್ ಇದರಲ್ಲಿ. ಸೊ ಚೆನ್ನಾಗಿ ಮ್ಯಾಶ್ ಆದ ನಂತರದಲ್ಲಿ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಸ್ಪೂನಷ್ಟು ಖಾರದ ಪುಡಿ, ಒಂದೂವರೆ ಸ್ಪೂನಷ್ಟು ಪಾವ್ ಭಾಜಿ ಮಸಾಲ, ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಸೂರಿ ಮೇಥಿ. ಅರ್ಧ ಸ್ಪೂನ್ಗಿಂತ ಜಾಸ್ತಿ, ಮುಕ್ಕಾಲು ಸ್ಪೂನಷ್ಟು ನಾನಿಲ್ಲಿ ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ. ಇದಿಷ್ಟೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಸೊ ನಿಮಗೆ ಇದು ಗಟ್ಟಿ ಅನ್ನಿಸ್ತಾ ಇದೆ ಅಂದರೆ ಇದಕ್ಕೆ ನೀರನ್ನು ಹಾಕ್ಕೊಳ್ಳಿ. ಎಷ್ಟು ಬೇಕು, ನಾನಿಲ್ಲಿ ಒಂದು ಲೋಟ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ, ಅಥವಾ 1 ಕಪ್ ಅಷ್ಟು ನೀರನ್ನ ಯೂಸ್ ಮಾಡಿದ್ದೀನಿ. ಪಾವ್ನ ರೆಡಿ ಮಾಡ್ಕೊಳ್ಬೇಕಾದ್ರೆ ಮೊದಲು ಒಂದು ತವ ಮೇಲೆ, ನಾನಿಲ್ಲಿ ಐರನ್ ತವ ತೊಗೊಂಡಿದ್ದೀನಿ, ಐರನ್ ತವ ಮೇಲೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಬೆಣ್ಣೆ ಹಾಕಿದ್ದೀನಿ. ಆನಂತರದಲ್ಲಿ ಅದಕ್ಕೆ ಪಾವ್ ಭಾಜಿ ಮಸಾಲ ಏನಿರುತ್ತಲ್ಲ ಅದನ್ನು ಹಾಕಿದೆ. ಸಾಮಾನ್ಯವಾಗಿ ಈ ಥರ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಪಾವ್ ಭಾಜಿ ಮಸಾಲ ಹಾಕ್ಕೊಳ್ಬೋದು, ಜೊತೆಗೆ ಸ್ವಲ್ಪ ಖಾರದ ಪುಡಿ ಎಲ್ಲನೂ ಸಹ ಹಾಕಿ ಇದನ್ನು ಟೋಸ್ಟ್ ಮಾಡ್ಕೋಬೋದು, ಅದನ್ನು ಸಹ ಚೆನ್ನಾಗಿರುತ್ತೆ. ಸೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪಾವನ್ನು ಬಿಸಿ ಮಾಡಬೇಕು, ಇಲ್ಲಿ ಟೋಸ್ಟ್ ಮಾಡ್ಕೊಳ್ಬೇಕು. ಅಷ್ಟೇ ಮೇಯ್ನಾಗಿ ಇರುವಂಥದ್ದು, ಚೆನ್ನಾಗಿ ಟೋಸ್ಟ್ ಆದ ನಂತರ ನಿಮಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಸೊ ಇದು 100% ಮನೇಲಿ ಮಾಡಿರುವಂತಹ ಪಾವ್ ಭಾಜಿ ಅಂತ ಹೇಳ್ಬೋದು. ಬನ್ನು ನಾನೇ ಮಾಡಿದ್ದು ಅಂದರೆ ಪಾವ್ನು ಮಾಡಿ ನಾನೇ ಮಾಡಿರೋದು, ಬಜ್ಜಿನೂ ನಾವೇ ಮಾಡಿರೋದು. ಸರ್ವ್ ಮಾಡಬೇಕಾದ್ರೆ ಹಸಿ ಈರುಳ್ಳಿ ಮತ್ತು ನಿಂಬೆಹಣ್ಣನ್ನು ಮಾತ್ರ ಮರಿಬೇಡಿ, ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಇದಕ್ಕೆ ಫುಡ್ ಕಲರ್ನ ನಾನು ಆ್ಯಡ್ ಮಾಡಿಲ್ಲ, ಆವಾಗ ನಿಮಗೆ ಒಳ್ಳೆ ಕಲರ್ ಸಿಗುತ್ತೆ. ವಿತೌಟ್ ಫುಡ್ ಕಲರ್ ಹೆಲ್ದಿಯಾಗಿರುವಂತಹ ಪಾವ್ ಭಾಜಿ ರೆಡಿಯಾಗಿದೆ.